ದರ್ಶನ್ ಮತ್ತು ಗ್ಯಾಂಗ್ ಸ್ವಾಮಿ ಕೊಲೆ ಆರೋಪಿಗಳು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳು ಇವರೆಲ್ಲರೂ ಕೂಡ ಇದೀಗ ತಾನೇ ಕೋರ್ಟ್ಗೆ ಬಂದಿದ್ದಾರೆ ಕೈ ಕಟ್ಕೊಂಡು ನಿಂತಿದ್ದಾರೆ ಇವತ್ತೇ ಇವರೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿಯನ್ನು ಮುಗಿಸ್ಕೊಂಡು ಪರಪನಗ್ರಹಾರ ಜೈಲು ಸೇರ್ತಾರಾ ಅಥವಾ ಇನ್ನೂ ಕೂಡ ಪೊಲೀಸ್ ಕಸ್ಟಡಿ ಕೇಳಬಹುದಾ ಇವ್ರನ್ನ ಅಂತ ಪ್ರಶ್ನೆ ಇದೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪೊಲೀಸ್ ಕಸ್ಟಡಿಗೆ ಮತ್ತೆ ಹೋಗುವ ಸಾಧ್ಯತೆ ಕಡಿಮೆ ಆಗದೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಏನೇನು ಬೇಕೋ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸರ ತನಿಖೆಗೆ ಅದೆಲ್ಲವೂ ಕೂಡ ಮುಗಿದಿದೆ ಅಂತ ಕಾಣಿಸ್ತಾ ಇದೆ ನಮಗಿದೆಲ್ಲ ಸಾಕಾಗಿದೆ ಅಂತ ಅವ್ರಿಗನ್ಸಿದ್ರೆ ಕಸ್ಟಡಿಗೆ ತುಂಬ ಪ್ರೆಷರ್ ಹಾಕಿ ಕೇಳಲ್ಲ ನಮಗೆ ಬೇಕೇ ಬೇಕು ಇನ್ನೂ ಆ ಕೇಸ್ ಇದೆ ಈ ಕೇಸ್ ಇದೆ ಆ ವಿಚಾರಣೆ ಮಾಡಬೇಕು ಅಲ್ಲಿ ಕರ್ಕೊಂಡು ಹೋಗಬೇಕು ಇಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಮಾಡೋಕ್ಕೆ ಹೋಗಲ್ಲ ಇಲ್ಲಾಂದರೆ ಬಿಟ್ಬಿಡ್ತಾರ ಅದನ್ನು ವೀಕ್ ಮಾಡಿಬಿಡ್ತಾರೆ ವೀಕ್ ಹೇಗೆ ಅಂತ ಹೇಳಿದ್ರೆ ನಮಗೇನು ಬೇಕಾಗಿಲ್ಲ ಸ್ವಾಮಿ ನೀವು ಆಯಿತು ಮುಂದುವರಿಸಿ ಅಂತೇಳಿ ಯೂಶ್ವಲ್ಲಾಗಿ ಕೇಳಬೇಕಲ್ಲ ಅಂತ ಕೇಳೋ ಕೇಳೋವಾಡಿಕೆ ಕೂಡ ಕೆಲವೊಮ್ಮೆ ಇರುತ್ತೆ ಇದೀಗ ಇವತ್ತೇ ಪರಪ್ಪನ ಜೈಲು ಸೇರ್ತಾರಾ ಅಥವಾ ಇಲ್ವಾ ಅಂತ ಒಂದು ಪ್ರಶ್ನೆ ಇದೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟಲ್ಲಿ ಕೈಕಟ್ಟಿ ನಿಂತ್ಕೊಂಡಿದ್ದಾರೆ ರೆಡ್ಲಿ ಗ್ಯಾಂಗ್ನ ಸದಸ್ಯರು ಕಣ್ಣೀರಿಡ್ತಾನೆ ಕೋರ್ಟ್ ಹಾಲಲ್ಲಿ ನಿಂತಿರೋದು ಯಾರು ಗೊತ್ತಾ ದರ್ಶನ್ರ ಬಹುಕಾಲದ ಗೆಳತಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಇವತ್ತು ಡಿ ಡೇ ನಿರ್ಣಾಯಕ ದಿನ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾ ನ್ಯಾಯಾಂಗ ಬಂಧನ ಆದರೆ ಸ್ವಲ್ಪ ಉಸಿರಾಡಬಹುದು ಅಂತ ಅಷ್ಟೇ ಪೊಲೀಸ್ ಕಸ್ಟಡಿ ಕಂಪೇರ್ ಮಾಡಿಕೊಂಡ್ರೆ ನ್ಯಾಯಾಂಗ ಬಂಧನ ಸ್ವಲ್ಪ ಪರವಾಗಿಲ್ಲ ಅಂತ ಸ್ವಲ್ಪ ಪರವಾಗಿರಲ್ಲ ಅದು ಈಗ ಊಟ ತಿಂಡಿ ವಿಚಾರದಲ್ಲಿ ಯಾರಾದರೂ ಬಂದು ಭೇಟಿಯಾಗೋ ವಿಚಾರದಲ್ಲಿ ಕೆಲವೊಂದು ವಿಶೇಷ ಅನುಮತಿಗಳು ತೆಗೆದುಕೊಳ್ಬಹುದಾಗತ್ತೆ ತೆಗೆದುಕೊಳ್ಳಬಹುದಾಗತ್ತೆ ಆ ಒಂದು ಕಾರಣಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಅವ್ರಿಗೆ ಅಲ್ಲಿ ಅಂಥೇಳಿ ಜೊತೆಗೆ ಈಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋಕ್ಕೂ ಪರಪರ ಅಗ್ರಹಾರಕ್ಕೆ ಹೋಗೋಕು ಎಲ್ರಿಗೂ ಈಸಿ ಆ್ಯಕ್ಸೆಸೆಬಲ್ ಇರೋಲ್ಲ ಅದು ಇಲ್ಲೆಲ್ಲ ಬರ್ತಾರೆ ನೋಡ್ತಾರೆ ಏನೋ ಹಿಂಸೆ ಮತ್ತು ಮತ್ತು ವಿಚಾರಣೆ ಕರಿತಿರ್ತಾರೆ ಅದು ಇದು ಇರುತ್ತಲ್ಲ ಇದು ಹಾಗಾಗಲ್ಲ ಸೊ ಆ ಒಂದು ಕಾರಣಕ್ಕೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಅಷ್ಟೇ ಅದು ಏನೋ ತುಂಬ ಅದ್ಭುತ ರಿಲೀಫ್ ಸಿಕ್ಬಹುದು ರಿಲೀಫ್ ಸಿಕ್ಕಿದೆ ಅಂತಲ್ಲ ವಿಚಾರಣೆಗೋಸ್ಕರ ಮತ್ತಷ್ಟು ದಿನ ಕಸ್ಟಡಿಗೆ ಪೊಲೀಸರು ಕೇಳ್ತಾರೆ ಅಂತ ಹೇಳ್ತಾರೆ ಆದರೆ ಗೊತ್ತಿರೋದ್ರ ಪ್ರಕಾರ ಪೊಲೀಸರಿಗೆ ಏನೇನು ಮಾಹಿತಿಗಳು ಬೇಕೋ ಕಲೆ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಕೇಳಿಕೊಳ್ಳಬಹುದು ಅದು ಪೊಲೀಸರು ಕೇಳಬಹುದು ವಾಡಿಕೆ ಕೇಳಿಕೊಳ್ಳಬಹುದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ತೊಂದರೆ ಕೊಟ್ರಾ ಪೊಲೀಸರು ನಿಮಗೆ ಇದರಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ತೊಂದರೆ ಆಯಿತಾ ಪ್ರಾಬ್ಲಮ್ ಆಯ್ತಾ ನ್ಯಾಯಾಧೀಶರ ಪ್ರಶ್ನೆ ದರ್ಶನ್ ಮತ್ತು ಪವಿತ್ರ ಗೌಡಾಗೆ ನ್ಯಾಯಾಧೀಶರು ಕ್ವಶನ್ ಮಾಡಿದ್ದಾರೆ ಯಾವ ತೊಂದರೆ ಕೊಟ್ಟಿಲ್ಲ ಸ್ವಾಮಿ ಆರೋಪಿಗಳು ಉತ್ತರ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಯಾರು ವಾದ ಮಾಡ್ತಿದ್ದಾರೆ ಅಂದರೆ ನೋಡಿ ಇಲ್ಲಿ ಎರಡು ಸರ್ಕಾರಿ ಅಭಿಯೋಜಕರಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನಕುಮಾರ್ ನೇಮಕ ಮಾಡ ನೇಮಕವಾಗಿದ್ದಾರೆ ಈ ಕೇಸಲ್ಲಿ ಅಂದರೆ ಇಲ್ಲಿ ಪ್ರಸನ್ನಕುಮಾರ್ ಅವರು ವಾದ ಮಾಡೋದು ಸರ್ಕಾರದ ಕಡೆಯಿಂದ ರೇಣುಕಾಸ್ವಾಮಿ ಪರ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಆಗಿದೆಯಲ್ಲ ಹೇಗೆ ರೇಣುಕಾಸ್ವಾಮಿಯನ್ನು ಇವರೆಲ್ಲ ಕೊಂದಿದ್ದಾರೆ ಅಂತ ಹೇಳಿ ಅದನ್ನು ವಾದ ಮಾಡಿ ಸಮರ್ಥ ವಾದ ಮಂಡಿಸಿ ಅಲ್ಲಿ ಶಿಕ್ಷೆ ಆಗುವಂತೆ ನೋಡಿಕೊಳ್ಳುವ ಹೊಣೆ ಪ್ರಸನ್ನಕುಮಾರ್ ಅವರದ್ದು ಈಗ ಪ್ರಸನ್ನಕುಮಾರ್ ಅವರು ವಾದ ಮಾಡಬೇಕು ಈ ಒಂದು ಕೇಸಲ್ಲಿ ಈ ಕಡೆ ಅಂತ ಚೆಕ್ ಮಾಡಿಕೊಂಡಾಗ ದರ್ಶನ್ ಮತ್ತು ಗ್ಯಾಂಗ್ ಯಾರನ್ನು ವಕೀಲರನ್ನಾಗಿ ನೇಮಿಸ್ಕೊಂಡಿದ್ದಾರೆ ನಮಗಿನ್ನ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ಸಿ ವಿ ನಾಗೇಶ್ ಅವರಿಗೆ ಅಪ್ರೋಚ್ ಮಾಡಿದ್ದು ಗೊತ್ತಿತ್ತು ನಮಗೆ ಆದರೆ ಈಗ ಅವ್ರ ಪಡೆ ಅವ್ರ ಕಡೆಯಿಂದ ಯಾರು ಅಂತ ನಮಗಿನ್ನ ಗೊತ್ತಾಗಬೇಕಾಗತ್ತೆ ನೋಡೋಣ ವೆಯ್ಟ್ ಮಾಡೋದಕ್ಕೂ ಕೂಡ ಜಡ್ಜ್ ಮುಂದೆ ರಿಮ್ಯಾಂಡ್ ಅರ್ಜಿಯನ್ನು ಪ್ರಸನ್ನಕುಮಾರ್ ಓದ್ತಾ ಇದ್ದಾರೆ ಈ ಕೇಸಲ್ಲಿ ಅನೇಕ ಮಾಹಿತಿ ಕಲೆ ಹಾಕಿದ್ದೀವಿ ಸ್ವಾಮಿ ಎಲ್ಲ ಆರೋಪಿಗಳಿಂದ ಹತ್ತು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಕೂಡ ಮಾಡಬೇಕಾಗಿದೆ ಹ್ಞೂ ಇದು ಒಂದು ಪಾಯಿಂಟ್ ಬರಬಹುದು ನಮ್ಗೆ ಇನ್ನೂ ಅವ್ರು ಕಸ್ಟಡಿಗೆ ಬೇಕು ಅಂತ ಯಾಕೆ ಹೇಳ್ಬಹುದು ಅಂದರೆ ಕೆಲವರ ಮೊಬೈಲ್ಗಳನ್ನು ಸಂದೇಶಗಳನ್ನು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ರಿಟ್ರೀವ್ ಮಾಡಬೇಕಾಗಿದೆ ನಾವು ಆರೋಪಿ ಅನು ಮತ್ತು ಜಗ್ಗನನ್ನು ನಿನ್ನೆಷ್ಟೇ ಅರೆಸ್ಟ್ ಮಾಡಿದ್ವಿ ಸ್ವಾಮಿ ನಿನ್ನೆಷ್ಟೇ ಜ ಅರೆಸ್ಟ್ ಮಾಡಿದ್ವಿ ಅವನನ್ನು ಏನಾಗುತ್ತೆ ಈಗ ನಿನ್ನೆ ಇಬ್ಬರು ಆರೋಪಿಗಳು ಅರೆಸ್ಟ್ ಮಾಡಿಬಿಡ್ತಾರಪ್ಪ ಏ ಅವರಿಬ್ಬರು ತಾನೇ ರೀ ಇವನ್ನೆಲ್ಲ ಬಿಟ್ಟುಬಿಡಿ ಅವರಿಬ್ಬರು ಇಟ್ಕೊಂಡು ಇವನ್ನೆಲ್ಲ ಬಿಟ್ಟುಬಿಡಿ ಅವರೆಲ್ಲ ಜುಡಿಷಿಯಲ್ಗೆ ಹೋಗಲಿ ಅಂಗೆ ಹೇಳಕ್ಕೆ ಬರೋಲ್ಲ ಕೆಲವೊಮ್ಮೆ ಆ ಥರ ಮಾತಾಡೋಕ್ಕೆ ಬರೋಲ್ಲ ಎಷ್ಟೋ ಸಂದರ್ಭದಲ್ಲಿ ಒಂದು ಹತ್ತು ಜನ ಆರೋಪಿಗಳಿದ್ರು ಅಂತ ಅಂದ್ಕೊಳ್ಳಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಸ್ಯಾಂಡಲ್ವುಡ್ನ ನಟಿಯರು ಆರೋಪ ಹೊತ್ತಿದ್ದಂತಹ ಡ್ರಗ್ಸ್ ಕೇಸ್ ಇದರಲ್ಲಿ ಏನಾಗಿತ್ತು ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ಟಿದ್ರು ಹೆಚ್ಚು ಕಡಿಮೆ ಒನ್ನೇ ನಾಪತ್ತೆ ಆಗಿಬಿಟ್ಟಿದ್ದ ಒನ್ ನಾಪತ್ತೆ ಆಗಿದ್ದ ಏಟೋನೋ ತ್ರೀನೋ ಅವನು ಕೂಡ ಸಿಕ್ಕಿರಲಿಲ್ಲ ಎಂಥ ಹಣೆ ಬರಹ ಇತ್ತು ಇವರಿಗೆ ಅಂದರೆ ಇವ್ರದ್ದೆಲ್ಲ ಆಗಿತ್ತು ಕಸ್ಟಡಿಯಾಗಿತ್ತು ವಿಚಾರಣೆ ಆಗಿತ್ತು ಎಲ್ಲ ಮುಗಿದಿದ್ದರೂ ಕೂಡ ಸಮಸ್ಯೆ ಏನು ಬಂದಿತ್ತು ಅಂತೇಳಿ ಇವ್ರು ಬೇಲಿಗೆ ಹಾಕೋಬೇಕಾ ಬೇಡವಾ ಅಂತೆಲ್ಲ ಇವರು ಒದ್ದಾಡ್ತಿದ್ದ ಕಾಲದಲ್ಲೂ ಕೂಡ ಅವನು ಸಿಕ್ಕಿರಲಿಲ್ಲ ವಾದ ಏನು ಬಂದಿತ್ತು ಅಂದರೆ ಸ್ವಾಮಿ ಇದರಲ್ಲಿ ಏ ಒನ್ನೇ ಸಿಕ್ಕಿಲ್ಲ ಏ ಟೂನೇ ಸಿಕ್ಕಿಲ್ಲ ಏ ತ್ರೀನೇ ಸಿಕ್ಕಿಲ್ಲ ಇವರಿಗೆಲ್ಲ ಬೇಲ್ ಕೊಟ್ಬಿಡೋದು ಹೇಗೆ ಸ್ವಾಮಿ ನಾವು ಇನ್ನೊಂದು ಕಡೆ ಕಳಿಸೋದು ಹೇಗೆ ಸ್ವಾಮಿ ಅಂತ ವಾದ ಶುರುವಾಗಿತ್ತು ಇಲ್ಲಿ ಇನ್ನಿಬ್ಬರು ಸಿಕ್ಕಿದ್ದಾರೆ ಎಂದಾಗ ಸ್ವಾಮಿ ಇಬ್ಬರು ಸಿಕ್ಕಿದ್ದಾರಲ್ಲ ಇವರಿಗೆ ಮತ್ತು ಇವ್ರಿಗಿರ್ತಕ್ಕಂಥ ನಂಟು ನಾವು ಬಾಯ್ ಬಿಡಿಸ್ಬೇಕಾದ್ರೆ ಬರೀ ಇವರಿಬ್ಬರನ್ನೇ ಕೂರಿಸ್ಕೊಂಡ್ರೆ ನಾವು ಏನು ಮಾತಾಡೋದು ನಮಗೆ ಇವರು ಬೇಕಾಗ್ತಾರೆ ಅನ್ನೋ ಕಾರಣಕ್ಕೂ ಕೂಡ ಪೊಲೀಸರು ಕೇಳಬಹುದು ಕೇಳಬಹುದು ಅದನ್ನು ಕೇಳಲೇಬಾರ್ದು ಅಂತಲ್ಲ ಇಬ್ಬರು ಸಿಕ್ಕಿದ್ದಾರೆ ಇವರಿಲ್ಲಿ ಯಾರ ಬಗ್ಗೆ ಬೇಕಾದರೂ ಮಾತಾಡಬೇಕು ಮಾತಾಡಬಹುದು ಆಗ ನಾವು ಅವ್ರನ್ನೂ ವಿಚಾರಿಸ್ಬೇಕಾಗತ್ತೆ ಇವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಕಸ್ಟಡಿಯಲ್ಲಿ ಇವರಿದ್ದು ಪರಪ್ಪನ ನಗರಹಾರದಲ್ಲಿ ಅವರಿದ್ದರೆ ಇದು ವಿಚಾರಣೆ ಮಾಡೋದು ಹೇಗೆ ಸ್ವಾಮಿ ನಾವು ಅಂತ ಕೇಳಿಕೊಳ್ಳಬಹುದು ನಿನ್ನೆ ಅರೆಸ್ಟ್ ಆಗಿರೋ ಕಾರಣದಿಂದಾಗಿ ಮತ್ತಷ್ಟು ವಿಚಾರಣೆ ನಾವು ಮಾಡಬೇಕು ಅಂತಲೂ ಕೇಳ್ಕೊಳ್ಬಹುದು ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಆರೋಪಿಗಳನ್ನು ನಮಗೆ ಕಸ್ಟಡಿ ಕೊಟ್ಟುಬಿಡಿ ಎಲ್ಲ ಆರೋಪಿಗಳನ್ನು ಮುಖಾಮುಖಿ ವಿಚಾರಣೆ ನಾವು ಮಾಡಬೇಕು ಮತ್ತು ಎಂಟು ದಿನ ಕಸ್ಟಡಿ ಕೊಡಿ ಅಂಥೇಳಿ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಳ್ಬಹುದು ಇವತ್ತು ಜಡ್ಜ್ಗೆ ಕೇಸ್ ಡೈರಿಯನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಎ ಒನ್ನಿಂದ ಎ ಫೈವ್ ಇಲ್ಲಿವರೆಗೂ ಕೂಡ ಮತ್ತಷ್ಟು ವಿಚಾರಣೆ ಮಾಡಲೇಬೇಕು ಕಾರಣ ಇಲ್ಲಿ ನಿನ್ನೆ ಇಬ್ಬರು ಸಿಕ್ಕಿರಲ್ಲ ಅವರನ್ನು ಕೂರಿಸ್ಕೊಂಡು ಹೇಳಪ್ಪ ಪವಿತ್ರ ಗೌಡಗೂ ನಿನಗೂ ಏನಪ್ಪ ಇದರಲ್ಲಿ ದರ್ಶನ್ಗೂ ನಿನಗೂ ಏನಪ್ಪ ಈ ಕೇಸಲ್ಲಿ ಇವ್ರು ಫೋನ್ ಮಾಡಿದ್ರೇನಪ್ಪ ನಿನಗೆ ನಿನಗೂ ಇವ್ ಇವ್ರಿಗೂ ಹೇಗೆ ಪರಿಚಯ ಈ ಮರ್ಡರ್ ಕೇಸಿಂದ ಮಾತ್ರ ಪರಿಚಯನ ಮೊದಲಿಂದ ನನಗೂ ಗೊತ್ತಿತ್ತಾ ಹೇಳಿ ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ನಿನ್ನ ಗಮನಕ್ಕೆ ಏನು ಬಂತು ಏನು ಅಪ್ಪ ನೀನು ಏನು ನೋಡಿದೆ ಕಣ್ಣಾರೆ ಕಂಡ ಹೌದು ಕಣ್ಣಾರೆ ಕಂಡೆ ಸ್ವಾಮಿ ಹ್ಞೂ ನೋಡಿದೆಯಾ ನೋಡಿದೆ ಏನು ಏನು ಹೇಳಿದ್ರು ನಿನಗೆ ಅವ್ನು ಇಂತಿಂತ ಹೇಳಿದ್ರು ಸ್ವಾಮಿ ನನಗೇನು ಗೊತ್ತಿಲ್ಲ ಸ್ವಾಮಿ ಇಷ್ಟೇ ಹೇಳಬಹುದು ಅವನು ಆಗ ನೋಡಪ್ಪ ಇವರಿಬ್ಬರು ಹೀಗೆ ಹೇಳ್ತಿದ್ದಾರೆ ಬರಪ್ಪ ದರ್ಶನ್ ಬನ್ನಿ ಪವಿತ್ರ ಮೇಡಮ್ ಕರೆದು ಕೂರಿಸ್ಕೊಂಡು ವಿಚಾರಣೆ ಅವ್ರನ್ನೂ ಕೂಡ ಮಾಡಬೇಕಾಗತ್ತೆ ಎ ಟೆನ್ನಿಂದ ಎ ಹದಿನೈದರವರೆಗಿನ ಆರೋಪಿಗಳು ಕಸ್ಟಡಿ ನಮಗೆ ಬೇಕಾಗ್ತದೆ ನೋಡಿ ಒಂದು ಕಡೆ ಸ್ಪೆಸಿಫಿಕಾಗಿ ಕೇಳ್ತಾ ಇದ್ದಾರೆ ಎಸ್ ಪಿ ಪಿ ಎ ಒನ್ನಿಂದ ಎ ಫೈವ್ ಇಷ್ಟು ಜನ ನಮಗೆ ಬೇಕು ಆ ಎ ಒನ್ನಿಂದ ಎ ಫೈವ್ನಲ್ಲಿ ದರ್ಶನ್ ಅಂಡ್ ಪವಿತ್ರ ಇದ್ದಾರೆ ಪವಿತ್ರಗಳ ಅಸಿಸ್ಟೆಂಟ್ ಕೂಡ ಬರ್ತಾನೆ ಅದರಲ್ಲಿ ಇರಲಿ ಎ ಫೈವಿಂದ ಎ ಟೆನ್ ಕೇಳ್ತಿಲ್ಲ ಇವರು ಎ ಟೆನ್ನಿಂದ ಎ ಫಿಫ್ಟೀನ್ ಕೇಳ್ತಾ ಇದ್ದಾರೆ ಇವರು ಸೊ ಮಧ್ಯದಲ್ಲಿ ಐದು ಜನ ಬಿಟ್ಟಿದ್ದಾರೆ ಆರೋಪಿಗಳನ್ನು ಅವ್ರನ್ನೂ ನಮ್ಗೆ ಕಸ್ಟಡಿ ಕೊಡಿ ಎ ಟೆನ್ ಟು ಎ ಫಿಫ್ಟೀನ್ ಕಸ್ಟಡಿಬೇಕು ಅಂತ ಕೇಳ್ತಾ ಇದ್ದಾರೆ ಘಟನೆಯಲ್ಲಿ ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಕೊಂದು ಹಾಕಿದ್ದಾರೆ ಸ್ವಾಮಿ ಕೃತ್ಯದ ಸಿಡಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ನಾವು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದೀವಿ ಕೃತ್ಯದ ಸಿ ಡಿ ಅಂದರೆ ಯಾವುದಿಲ್ಲ ಕೃತ್ಯದ ಸಿ ಡಿ ಅಂದರೆ ಯಾವುದು ಮುಚ್ಚಿದ ಲಕೋಟೆಯಲ್ಲಿ ಇರುತ್ತದು ಯಾರೂ ನೋಡಿಲ್ಲ ಅದನ್ನು ಪೊಲೀಸ್ ಆಫೀಸರ್ಸ್ಗೆ ಗೊತ್ತು ತನಿಖಾ ಅಧಿಕಾರಿಗಳಿಗೆ ಗೊತ್ತು ಅದು ಬಿಟ್ಟರೆ ಈಗ ನ್ಯಾಯಾಧೀಶ ನೋಡಬಹುದು ವಕೀಲರಿಗೂ ಕೂಡ ಒಂದು ಹಂತದ ಮಾಹಿತಿ ಅದರ ಬಗ್ಗೆ ಇರುತ್ತೆ ಕಾರಣ ವಾದ ಮಾಡಬೇಕಾಗಿರೋದೆ ವಕೀಲರಲ್ವೇ ಅಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಂಡೇ ಅವರು ವಾದವನ್ನು ಮಂಡಿಸ್ತಾರೆ ಹಾಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಕ್ಲೋಸ್ಡ್ ಎನ್ವಲಪ್ ಇರುತ್ತಲ್ಲ ಇದರ ಒಳಗಡೆ ಈ ಸಿಡಿ ಕೊಟ್ಟಿದ್ದಾರೆ ಕೃತ್ಯದ ಸಿಡಿ ಇದು ಕೃತ್ಯ ಏನು ನಡೆದಿದೆ ಅಲ್ಲಿ ಅಂತ ಸಿ ಸಿ ಟಿ ವಿ ಫುಟೇಜ್ ಇದೆಯಾ ಇಷ್ಟು ಜನ ಹದಿನೇಳು ಜನ ಗುಂಪಲ್ಲೇನೇ ಯಾರು ಹೊಡಿತಾ ಇದ್ದಾರೆ ಯಾರಿಗೆ ಹೊಡಿತಾ ಇದ್ದಾರೆ ಆಮೇಲೆ ಮೋಜು ಮಾಡೋಣ ಇನ್ನೊಬ್ರಿಗೆ ತೋರಿಸೋಣ ನಮ್ಮ ಬಾಸ್ ತಂಟೆಗೆ ಬಂದರೆ ಏನು ಮಾಡ್ತಾರೆ ಅಂತ ಇರುತ್ತಿದ್ದು ಇದೆಲ್ಲ ಒಂದು ವಿಕೃತ ನೇಚರ್ ಇದು ಒಂದು ವಿಕೃತ ಕರಾಳ ಘೋರ ಅಭ್ಯಾಸ ಸ್ವಭಾವ ಬೆ ಬೆಳೆದಿದೆ ಇತ್ತೀಚೆಗೆ ಏನಂದರೆ ಒಂದು ಗ್ಯಾಂಗ್ ಕರ್ಕೊಂಡು ಬಂದು ಒಬ್ಬನಿಗೆ ಹೊಡಿಬೇಕಾದರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಅದನ್ನು ವಿಡಿಯೋ ಮಾಡ್ಕೊಂಡು ಏನು ಮಾಡೋದು ಒಂದು ಹತ್ತು ಜನರು ಕಳಿಸಿ ಅದರಲ್ಲಿ ಆನಂದ ಪಡೋದು ನಮ್ಮ ಬಾಸ್ ತಂಟಕ್ಕೆ ಬಂದರೆ ಈ ಕೆಲಸ ಮಾಡ್ತಾರೆ ಅಂತ ಬರೀ ದರ್ಶನ್ ಗ್ಯಾಂಗ್ ನಾನು ಹೇಳ್ತಾ ಇಲ್ಲ ಅದನ್ನು ಭೂಗತ ಲೋಕದಲ್ಲಿ ನಡೀತಾ ಇದೆ ಪುಡಿ ರೌಡಿಗಳು ಕೂಡ ಮಾಡ್ತಾಯಿದ್ದಾರೆ ಈ ಕೆಲಸವನ್ನು ಒಬ್ಬನಿಗೆ ಹೊಡೆಯೋ ತೋರಿಸಿ ಹತ್ತು ಜನರ ಹತ್ತಿರ ವಸೂಲಿ ಮಾಡೋದು ಈ ಥರ ಬೀಳುತ್ತೆ ಏಟು ಬೇಕಾ ನಿನಗೆ ಅಂತ ನಡೀತಾ ಇದೆ ಇದು ಪ್ರವೃತ್ತಿ ಬೆಳೆದಿದೆ ಒಂದು ಅಸಹ್ಯಕರ ಪ್ರವೃತ್ತಿ ಇದು ಸೊ ಅದರಲ್ಲಿ ಯಾರಾದರೂ ವಿಡಿಯೋನೂ ಮಾಡಿರಬಹುದು ಗೊತ್ತಿಲ್ವಲ್ಲ ನಮಗೆ ಒಬ್ಬರಂತೂ ನೇರ ಪ್ರಸಾರದಲ್ಲಿ ಯಾರಿಗೂ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಲೈವ್ ನೇರ ಪ್ರಸಾರದಲ್ಲಿ ಯಾರಿಗೂ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ನೇರ ಪ್ರಸಾರದ ಸಿ ಡಿ ಅಲ್ಲಿದೆಯೋ ಅಥವಾ ಯಾರಾದರೂ ಡಿ ಬಾಸೋ ಇನ್ಯಾವುದೋ ಬಾಸೋ ಯಾರು ಹೊಡಿತಾ ಇದ್ದರೆ ಈ ರೇಣುಕಾ ಸ್ವಾಮಿ ಎಂಥ ಗತಿ ಕಾಣಿಸಿದ್ದೀವಿ ನೋಡು ಅಂತ ರೆಕಾರ್ಡ್ ಮಾಡ್ಕೊಂಡಿದ್ನು ಏನೋ ನಮ್ಗೆ ಗೊತ್ತಿಲ್ಲ ಮುಚ್ಚಿದ ಲಕೋಟೆಯಲ್ಲಿ ಒಂದು ಸಿ ಡಿ ಸಲ್ಲಿಕೆ ಆಗಿದೆ ಸಿಡಿಯಲ್ಲೇ ತುಂಬ ಗಂಭೀರವಾದ ಅಂಶಗಳಿವೆ ಇಲ್ಲಿ ಒಮ್ಮೆ ಸಿ ಡಿಯನ್ನು ನೋಡಿ ಸ್ವಾಮಿ ಅಂಥೇಳಿ ಎಸ್ ಪಿ ಪಿ ಮನವಿಯನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಆನ್ ಮಾಡಿಬಿಡಿ ಸ್ವಾಮಿ ಈ ಸಿ ಡಿ ಆನ್ ಮಾಡಿ ಆಮೇಲೆ ನೀವೇ ಹೇಳಿ ನನಗೆ ಅಂತ ಅಂದರೆ ಸಿಇಿಂಗ್ ಇಸ್ ಬಿಲೀವಿಂಗ್ ಅಂತ ನಾವೇನು ನೋಡ್ತೀವೋ ಅದು ನಂಬ್ತೀವಿ ಅಂತ ನೂರಾರು ಕಥೆ ಹೇಳ್ಬಹುದು ನಾವು ಹಾಗಾಯ್ತಂತೆ ಹೀಗಾಯ್ತಂತೆ ಹಾಗೆ ಹೊಡೆದ್ರಂತೆ ಹೀಗೆ ಹೊಡೆದ್ರಂತೆ ಇಬ್ಬರು ಕಾಲು ಹಿಡ್ಕೊಂಡಿದ್ರಂತೆ ಇಬ್ಬರು ಕೈ ಹಿಡ್ಕೊಂಡಿದ್ರಂತೆ ಎತ್ತು ಗೋಡೆಗೆ ಬಿಟ್ರಂತೆ ಕೋಳಿನ ಎಸೆಯೋ ಥರ ಬಿಟ್ರಂತೆ ಇದೆಲ್ಲ ಓಕೆ ಅಕಸ್ಮಾತ್ ಅದು ವಿಡಿಯೋ ಕ್ಯಾಪ್ಚರ್ ಆಗಿ ಆ ವಿಡಿಯೋ ಕೋರ್ಟ್ ಹಾಲ್ನ ಸ್ಕ್ರೀನ್ ಮೇಲೆ ಪ್ಲೇ ಆದರೆ ಇಷ್ಟು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಒಂದು ದೃಶ್ಯ ಸಾವಿರ ಪದಗಳಿಗೆ ಸಮ ಅಂತ ಒಂದು ದೃಶ್ಯ ಸಾವಿರ ಪದಗಳಿಗೆ ಸಮ ಸಾವಿರ ವಾಕ್ಯಗಳಿಗೆ ಸಮ ಅಂತ ಮಾತಾಡ್ತಾರಲ್ಲ ಆ ಕಥೆ ಆಗ್ಬಿಡುತ್ತೆ ಹಾಗಾಗಿ ಎಸ್ ಪಿ ಪಿ ಕಡೆಯಿಂದ ತಾವು ದಯವಿಟ್ಟು ಒಮ್ಮೆ ಈ ಒಂದು ಸಿ ಡಿ ನೋಡಿ ಅಂತ ಮನವಿ ಬಂದಿದೆ ಈ ಸಿ ಡಿ ನೋಡಿದ ಮೇಲೆ ನ್ಯಾಯಾಧೀಶರು ಏನು ಮಾಡ್ತಾರೆ ನೋಡಬೇಕಾಗತ್ತೆ ಎ ಒನ್ನಿಂದ ಎ ಫೈವ್ವರೆಗೂ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ ದರ್ಶನ್ ಮತ್ತು ಪವಿತ್ರ ಇದ್ದೇ ಇರ್ತಾರೆ ಇದರಲ್ಲಿ ಸೊ ದರ್ಶನ್ ಮತ್ತು ಪವಿತ್ರಾಗೆ ಒಂದು ವೇಳೆ ನ್ಯಾಯಾಧೀಶರೇನಾದರೂ ಮತ್ತೆ ಪೊಲೀಸ್ ಕಸ್ಟಡಿ ಕೊಡಿ ಅಂದರೆ ಕೇರ್ ಆಫ್ ಕೇರ್ ಆಫ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇವರಿಬ್ಬರು ಪವಿತ್ರ ಕೂಡ ಸಾಯಂಕಾಲದ ಮೇಲೆ ಸಾಂತ್ವನ ಕೇಂದ್ರಕ್ಕೆ ಹೋಗಬಹುದು ಸಾಯಂಕಾಲದವರೆಗೂ ಇರಬೇಕಾಗುತ್ತೆ ವಿಚಾರಣೆ ಅದು ಇದು ಅಂತ ಬಂದಾಗ ಅಲ್ಲೆಲ್ಲ ಕರೆದು ಕೂರಿಸ್ಕೊಳ್ತಾರೆ ಅನ್ನಪೂರ್ಣೇಶ್ವರ ನಗರ ಇನ್ನೊಂದು ಕಾರಣಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯನ್ನು ಹೋಲಿಸ್ಕೊಂಡ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇದೆಯಲ್ಲ ಸ್ವಲ್ಪ ಸುಸಜ್ಜಿತವಾಗಿದೆ ಸ್ವಲ್ಪ ವಿಶಾಲವಾಗಿದೆ ಇದು ಅಂತ ಇದು ಕೂಡ ಯಾಕಿದು ಬಾಡಿ ಸಿಕ್ಕಿದ ಕಾಮಾಕ್ಷಿ ಪಾಳ್ಯ ಅಲ್ವಾ ಕೊಲೆ ಆಗಿರೋ ರಾಜರಾಜೇಶ್ವರಿ ನಗರ ಲಿಮಿಟ್ಸ್ ಅಲ್ವಾ ಇದೇನಿದು ಅನ್ನಪೂರ್ಣೇಶ್ವರಿ ನಗರಕ್ಕೂ ಇದಕ್ಕೇನು ಸಂಬಂಧ ಅಂತ ಅನೇಕರಿಗೆ ಅನುಮಾನ ಇದು ವಿಷಯ ಏನು ಅಂತ ಹೇಳಿದ್ರೆ ಕಾಮಾಕ್ಷಿ ಪಾಳ್ಯ ಠಾಣೆ ಮುಂದೆ ಜನ ಜಮಾವಣೆಗೊಂಡು ಬಿಡ್ತಾರೆ ಟ್ರಾಫಿಕ್ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಲ್ಲಿ ಜೊತೆಗೆ ಇಷ್ಟು ಜನನ ಹೋಲ್ಡ್ ಮಾಡುವಂತಹ ಬೇರೆ ಆರೋಪಿ ಸರಗಳ್ಳ ಯಾರೋ ಸೈಕಲ್ ಕಳ್ಳ ಕಳ್ಳ ಕಾರ್ ಕಳ್ಳ ಆಗಿದ್ದರೆ ಬೇರೆ ಕಥೆ ಈ ಸೋ ಕಾಲ್ಡ್ ಸೆಲೆಬ್ರಿಟಿ ಇದ್ದಾರಲ್ಲ ಇಲ್ಲಿ ಈ ಸೆಲೆಬ್ರಿಟಿ ಇಲ್ಲಿ ಒಳಗಡೆ ಬಂದುಬಿಟ್ರೆ ಕಷ್ಟ ಅಂತ ಏನು ಮಾಡಿದ್ರು ಕಾಮಾಕ್ಷಿ ಪಳ್ಳಿ ಆಗಲ್ಲ ಅನ್ನಪೂರ್ಣೇಶ್ವರಿ ನಗರ ಆಗಿದೆ ಸ್ವಲ್ಪ ವಿಶಾಲವಾಗಿದೆ ಹಾಗಾಗಿ ಇಲ್ಲಿ ಫಿಕ್ಸ್ ಮಾಡೋಣ ಅಂತ ಅಲ್ಲಿ ಫಿಕ್ಸ್ ಮಾಡಿದ್ದು ಮತ್ತು ಜಿಯಾಗ್ರಫಿಕಲಿ ನಾವು ಚೆಕ್ ಮಾಡಿಕೊಂಡಾಗ ಸ್ವಲ್ಪ ಎತ್ತರಿಕಿದೆ ಅದು ಎತ್ತರಕ್ಕಿದ್ದಾಗ ನಿಮಗೆ ಮೇಲಿಂದ ಕಂಟ್ರೋಲ್ ಮಾಡೋದು ಈಸಿ ತೀರ ರೋಡ್ಗೆ ಅದು ರೋಡ್ ಪಕ್ಕದಲ್ಲೇ ನಿಮಗೆ ಬಂದುಬಿಟ್ಟು ಇದ್ದಾಗ ಬ್ಲಾಕ್ ಮಾಡೋ ಚಾನ್ಸಸ್ ಇತ್ತು ಸ್ವಲ್ಪ ಮೇಲಕ್ಕಿದ್ದಿಲ್ಲ ಅವ್ರನ್ನ ಆ ಕಡೆ ಹೋಗ್ರೆ ಈ ಕಡೆ ಹೋಗ್ರೆ ಬ್ಯಾರಿಕೇಡ್ ಹಾಕಿ ನಿಮಗೆ ಕಂಟ್ರೋಲ್ ಮಾಡೋದು ಈಸಿ ತುಂಬ ಟ್ರಾಫಿಕ್ ಇರತಕ್ಕಂಥ ರೋಡಲ್ಲ ಅದು ಯಥೇಚ್ಛವಾದಂಥ ವಾಹನ ದಟ್ಟಣೆ ಅಲ್ಲಿಲ್ಲ ಸೊ ಈ ಕಾರಣಕ್ಕೂ ಅದು ಇಟ್ಕೊಂಡಿದ್ದಾರೆ ಅಲ್ಲಿಂದ ಸೌತ್ ಅಂದರೆ ನಮಗೆ ವೆಸ್ಟ್ ಡಿ ಸಿ ಪಿ ಇನ್ನೊಂದು ಕಡೆ ಎ ಸಿ ಪಿ ಚಂದನ್ ಎಲ್ಲರ ಮಾನಿಟರಿಂಗ್ನಲ್ಲಿ ಈ ಕೇಸ್ ನಡೀತಾ ಇದೆ ಹಾಗಾಗಿ ಇದೀಗ ಎಸ್ ಪಿ ಪಿ ಏನು ಹೇಳ್ತಾ ಇದ್ದಾರೋ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಪಿ ಅವರ ವಾದವನ್ನು ಹೇಗೆ ಆಲಿಸ್ತಾರೆ ವಾದ ಬಿಟ್ಬಿಡಿ ಆಯಿತು ಓಕೆ ಸಿ ಡಿ ಇದೆಯಲ್ಲ ನ್ಯಾಯಾಧೀಶರು ಅದನ್ನು ಪ್ಲೇ ಮಾಡ್ರಪ್ಪ ಅಂತ ಹೇಳಬಹುದು ಇಲ್ಲಿ ಪ್ಲೇ ಮಾಡಿ ಅದನ್ನು ಅಂತ ಹೇಳಬಹುದು ಅಥವಾ ಪ್ಲೇ ಮಾಡ್ದೇ ಎಷ್ಟು ದಿನ ಬೇಕು ಅಷ್ಟಡಿ ನಿಮಗೆ ಎಂಟು ದಿನ ಆಗೋಲ್ಲ ಒಂದು ಐದು ದಿನ ಇಟ್ಕೊಳ್ಳಿ ಆಲ್ರೆಡಿ ಅವರು ಇದ್ದಾರಲ್ಲಪ್ಪ ಇನ್ನೆಷ್ಟು ಬೇಕಪ್ಪ ಇನ್ನಿಬ್ಬರು ತಾನೇ ವಿಚಾರಣೆ ಮಾಡಿ ನೀವು ತುಂಬ ದಿನ ಕೇಳಬೇಡಿ ಹೇಳಬಹುದು ಇಲ್ಲ ಸ್ಥಳ ಮಹಜರ್ ಮಾಡಬೇಕು ಸ್ವಾಮಿ ಅದು ಇದು ಇದೆ ಅಂತ ಹೇಳಿದ್ರೆ ಜಾಸ್ತಿ ದಿನ ಕೂಡ ಕೊಡಬಹುದು ಆದರೆ ಒಂದು ಹಂತಕ್ಕೆ ಈ ಕೇಸ್ತು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂತೆ ಚೆಕ್ ಮಾಡಿಕೊಂಡಾಗ ಈ ಕೇಸನ್ನ ಎಂಬತ್ತು ಪರ್ಸೆಂಟ್ ಅಥವಾ ಎಂಬತ್ತೈದು ಪರ್ಸೆಂಟ್ ಒಬ್ಬ ಪೊಲೀಸರು ಘಟನೆ ನಡೆದ ಕ್ಷಣದಿಂದ ತದನಂತರದವರೆಗೂ ಏನೇನು ಮಾಡಬಹುದೋ ಅವೆಲ್ಲವನ್ನು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ನನಗೇನಾಗುತ್ತೆ ಒಂದು ಮರ್ಡರ್ ನಡೆದ ಕೆಲವೇ ಕೆಲವು ಗಂಟೆಗಳಿರ್ತಲ್ಲ ಬಹಳ ಕೃಷಿಯಲ್ಲದು ಒಂದೊಂದು ಗಂಟೆ ಒಂದೊಂದು ನಿಮಿಷ ಒಂದೊಂದು ದಿನ ಅದು ಜಾರ್ತಾ 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 ಬಂದಂತೆ ಆ ಕೇಸ್ನ ಮಹತ್ವದ ಎಫ್ ಎಸ್ ಎಲ್ ಸಾಕ್ಷ್ಯಗಳು ಅಂತ ಮಾತಾಡ್ತೀವಲ್ವಾ ನಾವು ಫಿಂಗರ್ ಪ್ರಿಂಟು ಬ್ಲಡ್ ಸ್ಯಾಂಪಲ್ಲು ಯಾವುದೋ ಗಾಡಿಗೆ ತಲೆ ಗುದಿಸಿರೋದು ಗೋಡೆಗೆ ಹೊಡೆದಿರೋದು ಅಲ್ಲಿನ ಬಾಟಲ್ಗಳು ಬಾಗಿಲು ಆ ಫಿಂಗರ್ ಪ್ರಿಂಟ್ಗಳು ಅದರ ಮೇಲೆ ಯಾವುದೋ ನೋಟೋ ಯಾವುದೋ ಮೊಬೈಲ್ನ ಸಾಕ್ಷ್ಯವೋ ಏನೋ ಅದು ತುಂಬ ಒಂಥರ ಕ್ಷೀಣಿಸ್ತಾ ಬರ್ತಾಯಿರುತ್ತದು ಯಾಕೆಂದರೆ ಅದನ್ನು ನೀವು ಅದರ ಮೂಲ ಸ್ವರೂಪದಲ್ಲೇ ತೆಗೆದುಕೊಂಡಾಗ ಅದರಿಂದ ನೀವು ಈ ಕೊಲೆ ಕೇಸನ್ನು ಪ್ರೂವ್ ಮಾಡುವಂಥ ಅಂಶಗಳು ಸಾಕ್ಷ್ಯಗಳು ಬಲವಾಗ್ತಾ ಇರ್ತವೆ ಅದು ದಿನ ಕಳೆದಂತೆ ಏನಾಗ್ತಾ ಇರುತ್ತೆ ನಿಮಗೆ ಅದು ವೀಕ್ ಆಗ್ತಾ ಬರುತ್ತೆ ಈ ಏನು ಅಂತ ಹೇಳಿದ್ರೆ ಯಾರೋ ಸ್ವಾಮಿ ನಾವು ರೋಡಲ್ಲಿ ನೋಡಿದ್ವಿ ಒಂದು ಹದಿನೈದು ಜನ ಬಂದರು ಒಬ್ಬನ ಹೊಡೆದಾಕ್ಬಿಟ್ರು ಇಲ್ಲೇ ಹೊಡೆದ್ರು ಸ್ವಾಮಿ ಒಬ್ಬ ಲಾಂಗಲ್ ಹೊಡೆದ ಮಚ್ಚಲ್ಲಿ ಹೊಡೆದ ಚಾಕುಲು ಚುಚ್ಚಿಬಿಟ್ಟ ಬನ್ನಿ ಸ್ವಾಮಿ ನಾನು ಹೇಳ್ತೀನಿ ನಾವೆಲ್ಲ ತರಕಾರಿ ಮಾಡ್ತಾ ಇದ್ವಿ ನಾನು ಇಲ್ಲಿ ವ್ಯಾಪಾರ ಮಾಡ್ತಿದ್ದೆ ನಾನು ಬಸ್ಸು ನಿಂತಿದ್ದೆ ಇಲ್ಲಿ ಬಸ್ಗೋಸ್ಕರ ಹೇಳೋದು ಬೇರೆ ಆ ಕೇಸೇ ಬೇರೆ ಆಗ್ಬಿಡುತ್ತೆ ನಿಮಗೆ ಕಣ್ಣಾರೆ ಕಣ್ಣ್ರ ಕಣ್ವಿ ಕಣ್ವಿ ಕಂಡ್ವಿ ಇಂತಿದ್ದಾಯ್ತು ಹೀಗಾಯ್ತು ಹೀಗಾಯ್ತು ಇವನೇ ಸ್ವಾಮಿ ಇವ್ನು ನೋಡಿದ್ದೆ ಇವನೊಬ್ಬ ಮಾಸ್ಕ್ ಹಾಕಿದ್ದ ಇವನು ಆಮೇಲೆ ಮಾಸ್ಕ್ ಇವ್ನು ಬಿದ್ದೋಯ್ತು ನೋಡಿ ಇನ್ನು ಸ್ವಾಮಿ ಚೂರಿ ಇಲ್ಲೇ ಬಿಟ್ಬಿಟ್ಟು ಹೋದ ಇಲ್ಲಿ ಬಿಸಾಕಿದ್ದ ಇವನು ಅವನು ಲಾಂಗಲ್ಲಿ ಹೊಡೆದು ಅವನು ಲಾಂಗಲ್ಲೇ ಸಿಕ್ಕಾಕೊಂಡ್ಬಿಡ್ತು ಬಾಡಿನಲ್ಲಿ ಅವನು ಬಿಟ್ಬಿಟ್ಟು ಹೋದ ಚೆಕ್ ಮಾಡಿ ಸ್ವಾಮಿ ಅಂತ ಹೇಳಿದಾಗ ಅವ್ರನ್ನ ಕರೆದು ಅದು ಮ್ಯಾಚ್ ಮಾಡಿದಾಗ ಆ ಕೇಸ್ನ ಪ್ರೂವ್ ಮಾಡುವಂಥ ಸಾಧ್ಯತೆ ಬೇರೆ ಥರ ಈ ಕೇಸಲ್ಲಿ ಯಾರೂ ಸಾಕ್ಷಿ ಇಲ್ಲ ಈ ಹದಿನೇಳು ಜನ ಇವರಿಷ್ಟೇ ಜನ ಸಾಕ್ಷಿಗಳು ಯಾಕಂದರೆ ಶೆಡ್ ಒಳಗಡೆ ತಗಡಿನ ಶೆಡ್ ಒಳಗಡೆ ತಗಡು ತಗಡಿನ ಶೆಡ್ ಒಳಗಡೆ ಈ ಒಂದು ಮರ್ಡ್ರ್ ಮಾಡಿದ್ದಾರೆ ಅಂತ ಆರೋಪ ಇದೆಯಲ್ಲ ಇದ್ರ ಒಳಗಡೆ ಆಗಿರೋ ಕಾರಣದಿಂದಾಗಿ ಮಾಫಿ ಸಾಕ್ಷಿಗಳು ಅಥವಾ ಅಪ್ರೂವರ್ಗಳು ಅಥವಾ ಹಾಸ್ಟೈಲ್ ಇಷ್ಟು ಜನ ಬಹಳ ಬಹಳ ಇಂಪಾರ್ಟೆಂಟ್ ಆಗಿಬಿಡ್ತಾರೆ ಒಬ್ಬ ಯಾರೋ ನನ್ನ ಬಿಡಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಸ್ವಾಮಿ ನಾನು ಕಾರ್ ಕೇಳಿದ್ರು ಕಾರ್ ಕೊಟ್ಟರೆ ನನ್ನ ಕಾರ್ ತೊಗೊಂಡೋಗಿ ಹೆಣ ಸಾಕ್ಸ್ಬಿಟ್ಟಿದ್ದಾರೆ ಸ್ವಾಮಿ ಅವನು ಹೇಳ್ಬೋದು ಅದನ್ನು ನಾನು ಅಭಿಮಾನಿ ಸ್ವಾಮಿ ಡಿ ಬಾಸ್ ಅಂತೆಲ್ಲ ಸ್ಟಿಕ್ಕರ್ ಬರೆಸ್ಬಿಟ್ಟಿದ್ದೆ ನಾನು ಕಾರ್ ಹಿಂದೆ ನಾನು ಕಾರ್ ಕೊಟ್ಟೆ ಅಷ್ಟೇ ಅದಕ್ಕೆ ನನ್ನ ಫಿಟ್ ಮಾಡಿಬಿಟ್ರೆ ಏನು ಮಾಡಲಿ ಸ್ವಾಮಿ ಸ್ವಾಮಿ ಇವರು ದುರ್ಗದಿಂದ ಗಾಡಿ ಅಂದರು ನನಗೆ ಬಾಡಿಗೆ ಬರುತ್ತೆ ಒಂದು ಸಾವಿರನ ಎರಡು ಸಾವಿರನ ಸಿಗುತ್ತೆ ನನಗೆ ಅಂತ ನಾನು ಗಾಡಿ ಎತ್ತಿದೆ ಸ್ವಾಮಿ ನನ್ನೇ ಕರ್ಕೊ ಬಂದಿದ್ದಾರೆ ಸ್ವಾಮಿ ಕಿಡ್ನ್ಯಾಪ್ ವಿಚಾರಕ್ಕೆ ಅಂತ ನಾನು ಬೆಳಗ್ಗೆ ಕಾರ್ ಎತ್ತದವನಲ್ಲ ನನ್ನ ಬಾಡಿಗೆಗೆ ಅಂತ ಕಾರ್ ಇತ್ತದವನು ಅಷ್ಟೇ ನನಗೆ ಬೇರೆ ಉದ್ದೇಶ ಇರಲಿಲ್ಲ ಇವರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಾಂದರೂ ಬರ್ತಿದ್ದೆ ಬೀದರ್ಗೆ ಬಾಂದರೂ ಬರ್ತಿದ್ದೆ ಸ್ವಾಮಿ ನನಗೇನು ಬೇಕು ಬಾಡಿಗೆ ನನ್ನ ಫಿಟ್ ಮಾಡಿದಾರೆ ಸ್ವಾಮಿ ಏನು ನಡೀತು ಹೇಳು ಸರಿ ಕಾರಲ್ಲಿ ಏನು ಹೇಳು ಇಷ್ಟಿಷ್ಟು ನಡೀತು ಅಂತ ಅವನು ಹೇಳಿಬಿಟ್ರೆ ಅವನನ್ನು ಒಬ್ಬ ಮಾಫಿ ಅಂತ ಕನ್ಸಿಡರ್ ಮಾಡಬಹುದು ಅವನ ಕಾರ್ ಶೆಡ್ ಒಳ ಈ ಶೆಡ್ ಒಳಗಡೆ ಪಟ್ಟಣಗೆರೆ ಶೆಡ್ ಒಳಗಡೆ ಬಂದು ಅವನ ಸಮ್ಮುಖದಲ್ಲೇ ಇವ್ರನ್ನೆಲ್ಲ ನೋಡಿ ಆನಂತರ ಮತ್ತವನು ವಾಪಸ್ ಬರೋರಿಗೆಲ್ಲ ಕಂಡಿದ್ರೆ ಅವಾಗ ಅವನು ಬೇರೆ ಥರ ಆಗ್ತಾನೆ ರಘು ಸ್ವಾಮಿ ನಾನೊಬ್ಬ ಇವರ ಅಭಿಮಾನಿ ಸಂಘದವನು ಮುಖ್ಯಸ್ಥ ನನಗೆ ಜವಾಬ್ದಾರಿ ಕೊಟ್ಟರು ಅಷ್ಟು ಮಾಡಿದ್ದೀನಿ ಅಷ್ಟೇ ನನಗೆ ಬೇರೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಕರೆಂಟ್ ಶಾಕ್ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಲ್ಲಲಾಗಿದೆ ರೇಣುಕಾ ಸ್ವಾಮಿಯನ್ನು ಹಾಗೆ ಕೊಂದಿಲ್ಲ ಸ್ವಾಮಿ ಇವರು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟು ರೇಣುಕಾ ಸ್ವಾಮಿಯನ್ನು ಸಾಯಿಸಿದ್ದಾರೆ ಹೊಸ ವಿಷಯ ಇದು ಕರೆಂಟ್ ಶಾಕ್ ಕೊಟ್ಟಂಥ ಡಿವೈಸನ್ನು ಕೂಡ ವಶಕ್ಕೆ ಪಡೆಯಬೇಕಾಗಿದೆ ನಾವು ಕರೆಂಟ್ ಶಾಕ್ ಕೊಟ್ಟರು ಹೊಡೆದಿದ್ದಾಯಿತು ರಿಪೀಸ್ ಆಯಿತು ಮುಷ್ಟಿಯಿಂದ ಗುದ್ದಿದ್ದಾಯಿತು ಬೂಟು ಕಾಲಿಂದ ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಒದ್ದು ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದಾಯಿತು ಇದೆಲ್ಲವನ್ನು ನಾವು ಸುಧಾರಿಸ್ಕೊಳ್ತಾ ಇರುವ ಹೊತ್ತಿಗೆನೇ ಇದು ಯಾವುದರಲ್ಲೂ ಆನಂದ ಸಿಕ್ಕಿಲ್ಲ ಅಂತ ಲಾಸ್ಟ್ ಐಟಮ್ ಆಗಿ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ಹೇಳ್ತಾ ಇದ್ದಾರೆ ಕರೆಂಟ್ ಶಾಕ್ ಕರೆಂಟ್ ಶಾಕ್ ಯಾವುದ್ರಲ್ಲಿ ಕೊಟ್ಟರು ಡಿವೈಸ್ ಇದೆ ಸ್ವಾಮಿ ಅದನ್ನು ವಶಪ ವಶಕ್ಕೆ ತಗೋಬೇಕು ನಾವು ಆ ಡಿವೈಸ್ ಬಳಸ್ಕೊಂಡೆ ಹಾಗಾದರೆ ಈ ಶೆಡ್ ಏನು ರೀ ಇದು ಈ ಪಟ್ಟಣಗೆರೆ ಈ ಶೆಡ್ ಏನು ನಾವು ಹಿಂದೆ ಎಲ್ಲ ಕೇಳ್ತಾ ಇದ್ವಿ ಹಿಟ್ಲರ್ ಕಾಲದಲ್ಲಿ ಇದ್ದಾರೆ ಗ್ಯಾಸ್ ಚಾಂಬರ್ಗೆ ಅವನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಾಕ್ಬಿಡ್ತಾನ ಅವನು ಅಲ್ಲಿ ಘೋರಾತಿ ಘೋರ ಮನುಕುಲದ ರಕ್ಕಸರು ಕೊಡಬಹುದಾದ ಒಂದು ಕೆಟ್ಟ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂಥೇಳಿ ಇಲ್ಲಿ ಪ್ರಸನ್ನಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಎಸ್ ಪಿ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕರಣ್ ಶಾಕೋಟ್ ಸಾಯಿಸಿದ್ದಾರೆ ಸ್ವಾಮಿ ರೇಣುಕಾಸ್ವಾಮಿಯನ್ನು ಬರೀ ಹೊಡೆದಿರೋದಲ್ಲ ಇವರು ಬರೀ ಗುದ್ದಿರೋದಲ್ಲ ಆತನ ದೇಹದಲ್ಲಿ ವಿದ್ಯುತ್ ಪ್ರವಹಿಸಿದೆ ನಾವೀಗ ಡಿವೈಸನ್ನು ವಶ ಪಡೆ ವಶಕ್ಕೆ ಪಡ್ಕೊಳ್ಬೇಕಾಗಿದೆ ನಾವು ಅಂತ ಕೂಡ ವಾದವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಕಸ್ಟಡಿ ಇನ್ನೂ ಜಾಸ್ತಿ ಆಗಬಹುದು ಡಿ ಡೆಬಿಲ್ ಗುಂಪಿನ ಸಂಚನ್ನು ಇದೀಗ ಈ ಥರ ಕೂಡ ಹೇಳ್ತಾ ಇದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನೋಡಿ ಕೋರ್ಟ್ಗೆ ಎಸ್ ಪಿ ಪ್ರಸನ್ನಕುಮಾರ್ ಅವರ ಹೇಳಿಕೆ ಇದು ನೋಡಿ ನಾವು ಏನೇನು ಕೇಳಿದ್ವಿ ಆ ವ್ಯಕ್ತಿಗೆ ಯಾವುದೋ ಗೋಡೆಗೆ ತಾಡಿಸಿದ್ದಾರೆ ಆತನ ತಲೆಯನ್ನು ರಿಪೀಸಲ್ ಹೊಡೆದಿದ್ದಾರೆ ರಾಡ್ ಬಳಸಿದ್ದಾರೆ ಬೆಲ್ಟ್ ಬಳಸಿದ್ದಾರೆ ಜೊತೆಗೆ ಕಾಲಿಂದ ಒದ್ದಿದ್ದಾರೆ ಇದು ಸಾಲ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದಾರೆ ಸ್ವಾಮಿ ಹೇಗೆ ಕೊಟ್ಟರು ಶಾಕು ಏನದು ಆ ಡಿವೈಸ್ ಇದೆ ಸ್ವಾಮಿ ಒಂದು ಡಿವೈಸಿಂದ ಹೊಡೆದ ಇವರು ಶಾಖು ಕೊಡಿಸಿದ್ದಾರೆ ಅವನಿಗೆ ಆ ಡಿವೈಸ್ ಡಿವೈಸ್ನ ವಶಕ್ಕೆ ಪಡ್ಕೊಳ್ಬೇಕೀಗ ಈಗ ಪೊಲೀಸರಿಗೆ ಆ ಕೆಲಸ ಇದೆ ಈಗ ಹಾಗಾಗಿ ನಮ್ಮ ವಶಕ್ಕೆ ಕೊಡಿ ಪೊಲೀಸ್ ಕಸ್ಟಡಿ ಅವಧಿಯನ್ನು ಜಾಸ್ತಿ ಮಾಡಿ ಅಂತ ಕೂಡ ಒಂದು ಕಡೆ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಇದು ನಮಗೆ ಹೊಸ ಮಾಹಿತಿ ಈಗಷ್ಟೇ ಪ್ರಸನ್ನಕುಮಾರ್ ಅವರು ಏನು ಹೇಳಿದ್ದಾರೋ ಇಡೀ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೊಂದು ಹೊಸ ಹೊಚ್ಚ ಹೊಸ ಮಾಹಿತಿ ಇದು ನಮಗೆ ಕರೆಂಟ್ ಶಾಕ್ ಕೊಟ್ಟಿರೋ ಡಿವೈಸಲ್ಲಿ ಹಾಗಾದರೆ ಯಾವ ಥರ ಕೊಡ್ತಾಯಿದ್ರು ಪ್ಲಗ್ ಹಾಕಿ ಎರಡು ವೈರ್ ಇಟ್ಬಿಟ್ಟಿರೋ ಶಾಕ್ ಕೊಡ್ತಾಯಿದ್ರ ಅದರಲ್ಲಿ ಬೇರೆ ಬೇರೆ ವಿಕೃತಿಗಳಿವೆ ಮಾತನಾಡೋಕ್ಕಾಗಲ್ಲ ಮಕ್ಕಳು ನೋಡ್ತಿರ್ತಾರೆ ದೊಡ್ಡವರು ನೋಡ್ತಿರ್ತಾರೆ ಕೆಲವು ವಿಕೃತಿಗಳ ಬಗ್ಗೆ ನಾವು ಮಾತನಾಡೋಕ್ಕಾಗಲ್ಲ ಈ ಕರೆಂಟ್ ಶಾಕ್ ಇದೆಯ ಇನ್ನೊಂದು ಥರ ವಿಕೃತಿ ಇದು ಒಂದು ಬಕೆಟಲ್ಲಿ ನೀರು ಬಿಟ್ಟು ಅಲ್ಲಿಗೆ ಕರೆಂಟ್ ಕೊಟ್ಟು ಬೇರೆ ಬೇರೆ ಥರ ಇದೆ ಅದು ಮಾತಾಡೋಣ ಯಾವತ್ತಾದರೂ ಕರೆಂಟ್ ಶಾಕ್ ಕೊಟ್ಟು ಕೂಡ ಸಾಯಿಸಿದ್ದಾರೆ ಅಂತ ಮಾಹಿತಿ ಅದು ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಎಲ್ಲಕ್ಕೂ ದರ್ಶನ ಕಾರಣನ ಸ್ವಾಮಿ ಇವ್ರು ಏನು ಶಾಕ್ ಕೊಟ್ಟರು ಅಂತಾರೆ ಹೊಡೆದ್ರು ಅಂತಾರೆ ಬಡಿದ್ರು ಅಂತಾರೆ ಎಲ್ಲ ಅದಕ್ಕೂ ಎಲ್ಲ ಬಲ ಪಾಪಿ ತಲೆ ಮೇಲೆ ಅಂತ ಹೇಳಿ ಒಂದು ಕಡೆ ಇದೆ ಮಾತು ಎಲ್ಲಕ್ಕೂ ದರ್ಶನೇ ಕಾರಣನ ಸ್ವಾಮಿ ದರ್ಶನ್ ಸ್ಪಾಟಲ್ಲಿ ಇರಲಿಲ್ಲ ಸ್ವಾಮಿ ಯಾರೋ ಹೊಡೆದ್ರು ಯಾರೋ ಇದು ಮಾಡಿದ್ರು ಅಂದ್ಬಿಟ್ಟು ಇವರು ಪ್ರತಿಯೊಂದಕ್ಕೂ ತೆಗೆದು 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 ದರ್ಶನ ಹೆಸರೇ ಹೇಳ್ತಾಯಿದ್ರೆ ಹೇಗೆ ಸ್ವಾಮಿ ಕರೆಂಟ್ ಶಾಕ್ ಕೊಟ್ಟಿರಲಿ ಹೊಡೆದಿರಲಿ ಗೋಡೆಗೆ ತಾಟ್ಸಿರ್ಲಿ ಎಲ್ಲ ಅದಕ್ಕೂ ಪೊಲೀಸ್ ಕಸ್ಟಡಿ ಕೊಡೋದೇ ಕಾರಣ ಆಗಬಾರ್ದು ಅದೇ ಅಂತಿಮ ಆಗಬಾರ್ದು ಸ್ವಾಮಿ ಅಂತ ಕೂಡ ದರ್ಶನ್ ಪರ ವಕೀಲ ಅನಿಲ್ ಬಾಬು ಕ್ವಶನ್ ಮಾಡ್ತಾ ಇದ್ದಾರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡೋದು ಸರಿಯಲ್ಲ ಅಂತ ಅವರು ವಾದ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದಾರೆ ಸ್ವಾಮಿ ನಮಗೆ ಕರೆಂಟ್ ಶಾಕ್ ಕೊಟ್ಟಿರ್ತಕ್ಕಂಥ ಡಿವೈಸ್ ಕೂಡ ಬೇಕು ಶಾಕಲ್ಲೇ ಸತ್ತು ಹೋದ್ನೋ ಸತ್ತೋಗಿಲ್ವೋ ಟೈಮ್ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಇಷ್ಟು ಸೆಕೆಂಡ್ ಕೊಟ್ಟರೆ ಅವ್ನು ಸಾಯೋಲ್ಲ ಮತ್ತು ಅವನು ಮೈ ನಡೆಯುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ ಆ ಟೈಮ್ ನೋಡ್ಕೊಂಡು ಮಾಡಿದ್ರೆ ಅಥವಾ ಎಲ್ಲ ಉನ್ಮತ್ತರಾಗಿ ಉನ್ಮಾದದ ಸ್ಥಿತಿಯಲ್ಲಿ ಇದ್ಕೊಂಡು ಅದ್ರದ್ದು ಎಷ್ಟು ಗಂಟೆ ಅಂದ್ರೆ ಅಷ್ಟು ಗಂಟೆ ಕೊಟ್ಬಿಟ್ರೆ ಗೊತ್ತಿಲ್ಲ ಎಷ್ಟು ನಿಮಿಷ ಅಂದರೆ ಅಷ್ಟು ನಿಮಿಷ ಕೊಟ್ಬಿಟ್ರೆ ಗೊತ್ತಿಲ್ಲ ಸೊ ವಾದ ನಡೀತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಅಥವಾ ಪರಪನಗ್ರಹರ ಸೇರ್ತಾರೆ